ತುಂಬ ಕೂಲ್ ಅಂಡ್ ಕಾಮ್ ಆಗಿ ನಿಮ್ಮ ಒಂದು ಕೆಮಿಸ್ಟ್ರಿ ಇರ್ಬೋದು ಮತ್ತೆ ಆ ಎರಡು ಪಾತ್ರಗಳು ಇವತ್ತಿಗೂ ನೋಡುಗರಿಗೆ ಒಂದು ಕಾಡುವಂತ ಪಾತ್ರಗಳಾಗಿತ್ತು. ನಿಮ್ಮ ಮತ್ತೆ ಸುಮನ್ ರಂಗನಾಥ್ ಮೇಡಮ್ ಅವರ ಒಂದು ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾದಲ್ಲಿ ಸಿ ಇವಾಗ ಎರಡೂ ಅಗೇನ್ ಪಾತ್ರಗಳು ಅವ್ರು ಅದ್ರಲ್ಲಿ ಹೇಳ್ತಾರೆ ಒಂದು ಸೀನಲ್ಲಿ ಅಂದರೆ ತುಂಬ ಡೀಪ್ ಆಗಿರೋಂಥ ಒಂದು ಸೀನ್ ಅದು. ಯಾಕೆ ಯಾವಾಗಲೂ ಇಲ್ಲಿ ಬರ್ತೀರಾ ನೀವು ರೈಲ್ವೆ ಸ್ಟೇಷನ್ಗೆ, ನನಗೆ ಟ್ರೈನ್ ಇಷ್ಟ ಅಂದಿರ್ತಾರೆ. ಬಟ್ ನಾನು ಹೆಂಗೆ ಸಾಧ್ಯ ಆಗೋದು ಅದು ಅದು ಅದೊಂದು ಒಂದೊಂದು ಡೆಫಿನೇಷನ್ಸ್ ಕೊಡ್ತಾ ಹೋಗುತ್ತಲ್ವ. ಸೊ ಪ್ರತಿಯೊಂದು ನಿಮಗೆ ಟ್ರಾವೆಲ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಸಾಕಷ್ಟು ನಾವು ಡೈಲಿ ಲೈಫಲ್ಲಿ ನೋಡ್ತಾ ಇರ್ತೀವಲ್ಲ ಆ ಥರದ ಕ್ಯಾರೆಕ್ಟರ್ಸ್ ಬರ್ತಾರೆ ಹೋಗ್ತಾರೆ. ಇವಾಗ ನಮಗೂ ನಮ್ಮ ಲೈಫಲ್ಲಿ ಒಬ್ರು ಸ್ಟ್ರಾಂಗ್ ಆಗಿ ನಿಂತು ಸಪೋರ್ಟ್ ಮಾಡೋವಂಥವ್ರು ಇರ್ತಾರೆ. ಸೊ ಆ ಸಿನಿಮಾದಲ್ಲಿ ಆ ಥರ ಒಂದು ತುಂಬ ಅಂದರೆ ಒಂದು ಪ್ರಾಮುಖ್ಯತೆ ಇರೋವಂಥ ಒಂದು ಪಾತ್ರ, ಈಗ ಖುಷಿ ಆಗತ್ತೆ. ಒಬ್ರಿಗೊಬ್ರು ಆಗಬೇಕು ಅಂತಕ್ಕಂಥದ್ದು ಸಿನಿಮಾದಲ್ಲಿ ಒಂದು ಎಲೆ ತುಂಬ ಚೆನ್ನಾಗಿತ್ತು. ಹ್ಞೂ, ಆ ಸಿನಿಮಾದಲ್ಲಿ ನಿಮ್ಮದು ಮತ್ತು ಸುಮನ್ ರಂಗನಾಥ್ ಮೇಡಮ್ ಅವರ ಒಂದು ಕಾಂಬಿನೇಷನ್ ಹೆಂಗೆ ಹೇಳ್ತಾ ಇತ್ತು, ನಿಮ್ಮದು ಮತ್ತು ಟೀಚರ್ ರಮ್ಯಾ ಮಂಗಳ ಮೇಡಮ್ ಅವರು ಅದೇ ಥರ ಕಾಂಬಿನೇಷನ್ ವರ್ಕ್ ಔಟ್ ಆಯಿತು. ಹ್ಞೂ, ರಮ್ಯಾ ಮೇಡಮ್ ಅವರು ಈ ಸಿನಿಮಾದಲ್ಲಿ ನಿರೀಕ್ಷೆ ಮಾಡ್ಬೋದು ಎಲ್ಲ ಬಹುಶಃ ನೋಡಿ. ನನಗೆ ಇವಾಗ ಸ್ಟ್ರೈಕ್ ಆಯ್ತು ಅದು ಸಿದ್ಲಿಂಗುಗೆ ಟೀಚರ್ಗಳ ಮೇಲೆ ಜಾಸ್ತಿ ಇಷ್ಟ ಆಗತ್ತೆ ಅನ್ನೋದಂತ. ಆ್ಯಂಡ್ ನೀವು ಹೇಳಿ ರಮ್ಯಾ ಅವ್ರ ಕ್ಯಾರೆಕ್ಟರ್ ಅಷ್ಟೇ ಸಿನಿಮಾದಲ್ಲಿ. ಸಿ ಆ ಇಡೀ ಸಿನಿಮಾ ನೀವು ನೋಡಿದಾಗ ಒಬ್ಬನಿಗೆ ಇನ್ನೊಬ್ಬ ಎಷ್ಟು ಸಪೋರ್ಟಿವ್ ಆಗಿರ್ತಾನೆ ನಮ್ಮ ಡೇ ಟು ಡೇ ಲೈಫಲ್ಲೂ ಹಂಗೆ ಇರಬೇಕು ಅನ್ನೋದು ಕೂಡ ಒಂದು ಮೆಸೇಜ್ನ ತೊಗೊಬೋದು ನಾವು ಆ ಸಿನಿಮಾದಲ್ಲಿ. ಅಲ್ವಾ, ಅಚ್ಯುತಣ್ಣ ಆ್ಯಕ್ಟ್ ಮಾಡ್ಯಾರೆ, ಅವ್ರ ಕ್ಯಾರೆಕ್ಟರು ಅಷ್ಟೇ, ದಯಾನ ಮಿಮಿಕ್ರಿ ದಯಾನಂದ್ ಸರ್ ಮಾಡಿದ್ರು, ಪ್ರತಿಯೊಬ್ಬರದೂ ಅಷ್ಟೇ, ಶ್ರೀಧರ್ ಸರ್ ಮಾಡಿದರು, ಪ್ರತಿಯೊಂದು ಕ್ಯಾರೆಕ್ಟರು ಅಷ್ಟೇ. ಅದರಲ್ಲಿ ಇನ್ನೊಂದು ಚಿಕ್ಕ ಕ್ಯಾರೆಕ್ಟರ್ ಬರುತ್ತೆ, ನನ್ನ ಫ್ರೆಂಡ್ ಒಬ್ಬ ಇರ್ತಾನೆ, ಅವ್ನ ಕರ್ಕೊಂಡೋಗಿ ಒಬ್ಬ ಫೈನಾನ್ಷಿಯರ್ ಹತ್ರ ಮೀಟ್ ಮಾಡಿಸ್ತಾನೆ. ಸಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ 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 ಏನೇ ನಡೆಯುತ್ತೆ ಅನ್ನೋದು ಬ್ಯೂಟಿಫುಲ್ ಅಂದರೆ. ಸಿ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಶೂಟ್ ಮಾಡಿದ್ದು, ಎಲ್ಲ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಬಟ್ ಸಿದ್ಲಿಂಗು ಟು ನಾನಂತೂ ಪರ್ಸ್ನಲಿ ನನಗೆ ಇನ್ನೊಂದು ಬ್ರೇಕ್ ಸಿಗೋ ಅಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ತುಂಬ ಇದೆ.